ನೆಕ್ಸ್ಟ್ ಮುಂದಿನ ಸುದ್ದಿ. ಎಸ್, ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಮೈಸೂರಿನ ಕೆಆರ್ ನಗರದ ಶಾಸಕ ಸಾರಾ ಮಹೇಶ್ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸುಂದೂರಿ ತಮ್ಮ ನಡುವಿನ ಜಟಾಪಟಿಯನ್ನ ಸಂಧಾನದ ಮೂಲಕ ಬಗೆಹರಿಸಿಕೊಂಡಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ. ಇನ್ನು ಬೆಳಗಾವಿ ಅಧಿವೇಶನದ ವೇಳೆ ಮಹೇಶ್ ಜೊತೆ ರೋಹಿಣಿ ಸಿಂಧೂರಿ ಸಂಧಾನ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ರೋಹಿಣಿ ಸಿಂಧೂರಿ ಒಟ್ಟಿಗೆ ಕೂತು ಚರ್ಚೆ ನಡೆಸುತ್ತಿರುವ ಫೋಟೋ ಇದೀಗ ವೈರಲ್ ಆಗಿತ್ತು. ಈ ಕುರಿತು ಮಾತನಾಡಿರುವ ಸಾರಾ ಮಹೇಶ್, ಮಣಿವಣ್ಣನ್ ಜೊತೆಗೆ ರೋಹಿಣಿ ಬಂದಿದ್ರು, ಬೆಳಗಾವಿ ಸೆಷನ್ ವೇಳೆ ಅವರ ಸಮ್ಮುಖದಲ್ಲೇ ಮಾತನಾಡಿದ್ರು. ಈ ಹಿಂದೆ ಸಿಎಂ ಬೊಮ್ಮಾಯಿ, ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕರ ಮೂಲಕ ಸಂಧಾನಕ್ಕೆ ಹೋಗಿದ್ರು, ಕೊನೆಯಲ್ಲಿ ಸಚಿವ ಮಾಧುಸ್ವಾಮಿ ಮೂಲಕ ಸಂಧಾನಕ್ಕೆ ಬಂದಿದ್ದರು ಎಂದು ಹೇಳಿದ್ದಾರೆ. ಇದು ರೋಹಿಣಿ ಸಿಂಧಿ ಅವರು ಡಿ ಸಿ ಆಗಿದ್ರು, ರೋಹಿಣಿ ಸಿಂಧೂರಿ ಅವರು ಮೈಸೂರಲ್ಲಿ. ಹೌದು, ಅವಾಗ ಸಾರಾ ಮಹೇಶ್ ಅವರು ಮಿನಿಸ್ಟ್ರು. ಹೌದು ಹೌದು, ಭಾರಿ ಜಟಾಪಟಿ ರಾಜ್ಯ ಮಟ್ಟದಲ್ಲಿ ಚರ್ಚೆ, ಅಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡೋದು, ಇಲ್ಲಿ ಇವ್ರು ಪ್ರೆಸ್ ಮೀಟ್ ಮಾಡೋದು, ಎಲ್ಲರೂ ಏನ ಹೆಣ್ಮಗಳ ಮೇಲೆ ಇವರು ಮಿನಿಸ್ಟರ್ ಹಿಂಗ್ ಮಾತಾಡ್ತಾರೆ ಅಂತ. ಅದಕ್ಕೂ ಸರಿಯಾಗಿ ರೋಹಿಣಿ ಸಿಂಧೂರಿ ಅವರು ಟೀಕೆಗಳು ಮಾಡಿದ್ರು. ಬಟ್ ಇವತ್ತಿಲ್ಲಿ ನೋಡ್ತಾ ಇದಾರೆ, ರೋಹಿಣಿ ಸಿಂಧೂರಿ ಅವರೇ ಗೊತ್ತಿಲ್ಲ, ರೋಹಿಣಿ ಸಿಂಧೂರಿ ಅವರೇ ಪದೇ ಪದೇ ಸಂಧಾನಕ್ಕೆ ಹೋಗ್ತಾ. ಇದು ಒಂದ್ ಸೈಡ್ ವರ್ಷನ್, ರೋಹಿಣಿ ಸಿಂಧೂರಿ ಅವರು ಇನ್ನು ಮಾತಾಡಿಲ್ಲ. ಒಂದಷ್ಟು ಮಾಧ್ಯಮದವ್ರು ಮಾತಾಡ್ತಾರೆ, ಫೋಟೋ ವೈರಲ್ ಆಯ್ತು. ಹಿಂಗ್ ಹಿಂದ್ಗಡೆ ಅಧಿಕಾರಿ ಕೂತಾರೋ ಅವ್ರು ಮಣಿವಣ್ಣನ್ ಅಂತ ಸಾರಾ ಮಹೇಶ್ ಅವರು ಹೇಳಿದ್ದಾರೆ, ಗೊತ್ತಿರ, ಈ ಕಡೆ ರೋಹಿಣಿ ಸಿಂಧೂರಿ ಈ ಕಡೆ ಸಾರಾ ಮಹೇಶ್, ಬೆಳಗಾವಿ ಸೆಷನ್ ಅಲ್ಲಿ ಸಂಧಾನ ಆಗಿದೆ. ಸಾರಾ ಮಹೇಶ್ ಅವರ ಏನೋ ಚೌಟ್ರಿನೋ ಏನೋ ಒಂದು ಬಿಲ್ಡಿಂಗ್ ಇರ್ಬೋದು, ಕಲ್ಯಾಣ ಮಂಟಪ ಕರೆಕ್ಟ್ ಚೌಟ್ರಿ, ಅದು ಒತ್ತುವರಿ ಆಗಿತ್ತು, ರಾಜಕಾಲುವೆ ಮೇಲೆ ಇತ್ತು ಅಂತ ಆರೋಪ. ಹೌದು, ರೋಹಿಣಿ ಸಿಂಧೂರಿ ಅವರು ಡಿ ಸಿ ಆಗಿದ್ದಾಗ ಆ ಸಂದರ್ಭದಲ್ಲಿ ಇಲ್ಲ ಅಂತದ್ದು ಏನು ಇಲ್ಲ, ಡಿ ಸಿ ಅವರೇ ಆರ್ ಸಿ ವರದಿ ಕೊಟ್ಟವರೇ ಅಂತ ಸಾರಾ ಮಹೇಶ್ ಅವರು ವಾದ ನಡೆಸಿದ್ರು. ಇಂಥ ಸಂದರ್ಭದಲ್ಲಿ ಮತ್ತೆ ಸಾರಾ ಮಹೇಶ್ ಅವರು ರೋಹಿಣಿ ಸಿಂಧೂರಿ ಮೇಲೆ ಒಂದು ಆರು ಆರೋಪಗಳನ್ನ ಮಾಡಿದ್ರು, ಅದರಲ್ಲಿ ಒಂದು ನಾಲ್ಕು ಸಾಬೀತಾಗಿದೆ ಅಂತ ಕೂಡ ಹೇಳ್ತಾರೆ. ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ್ರು, ಅಲ್ಲದೆ ಪಾರಂಪರಿಕ ಕಟ್ಟಡ ದುರ್ಬಳಕೆ ಆಗಿತ್ತು, ಕೋವಿಡ್ ಲೆಕ್ಕಾಚಾರ ಮುಚ್ಚಿಟ್ಟಿದ್ರು ಡಿ ಸಿ ಹಾಕೊಂಡು ಅಂತ ಒಂದಷ್ಟು ಇದಾಗಿತ್ತು, ಸಾಕಷ್ಟು ಚರ್ಚೆ ಆಗಿತ್ತು. ಆ ನಂತರದಲ್ಲಿ ಅವ್ರಿಗೂ ವರ್ಗಾವಣೆ ಆಯಿತು, ಇವರು ಸರ್ಕಾರ ಹೋಯ್ತು, ಸಚಿವ ಸ್ಥಾನ ಕಳ್ಕೊಂಡ್ರು, ಎಲ್ಲ ಆಯಿತು. ಇದೀಗ ಅವಾಗಿಂದ ರೋಹಿಣಿ ಸಿಂಧೂರಿ ಅವರು ನನ್ನ ಜೊತೆ ಸಂಪರ್ಕಕ್ಕೆ ಅಂದರೆ ಸಂಧಾನಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಆಯ್ತಾ, ಆದರೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಕಡೆಗೆ ಬೆಳಗಾವಿ ಸೆಷನಲ್ಲಿ ಹಿರಿಯ ಅಧಿಕಾರಿ ಮಣಿವಣ್ಣನವರ ನೇತೃತ್ವದಲ್ಲಿ ಕೂತ್ವಿ, ಮಾತುಕತೆ ಆಯಿತು. ನಾನೇನೀಗ ಅವ್ರು ಬಂದ್ಬಿಟ್ಟು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಾನೇನು ಹಠ ಮಾಡ್ಕೊಂಡು ಕೂತಿಲ್ಲ. ಬಟ್ ನಾನು ಸತ್ಯ ಗೆದ್ದಿದೆ ಅಂತ ಅವ್ರು ಹೇಳ್ತಾವ್ರೆ. ಅವರು ಸಾರಾ ಮಹೇಶ್ ಅವ್ರ ದೃಷ್ಟಿಲಿ ಅವ್ರು ಮಾಡಿದ್ದು ಕರೆಕ್ಟು, ರೋಹಿಣಿ ಸಿಂಧೂರದೇ ತಪ್ಪು ಅನ್ನೋ ರೀತಿಲಿ ಹೇಳ್ತಾರೆ. ಬಟ್ ರೋಹಿಣಿ ಸಿಂಧೂರರ ಒಂದು ವರ್ಷನ್ ಕೂಡ ಬರಬೇಕು, ಇನ್ನು ಬಂದಿಲ್ಲ. ಬಟ್ ಇದು ಯಾಕೆ ಇವತ್ತು ಚರ್ಚೆ ಹಾಕಿತ್ತಂದ್ರೆ, ಅವ್ರು ಡಿ ಸಿ ಆಗಿದ್ದಾಗ ಅವ್ರು ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಸದ್ದು ರಾಜ್ಯ ಮಟ್ಟದಲ್ಲಿ ಆಗ್ತಿದ್ದಂತ ಚರ್ಚೆ ಇದು. ಈಗ ಅದು ಬಹಳಷ್ಟು ಆಡಿಯೋ ಕೂಡ ವೈರಲ್ ಆಗಿತ್ತು, ಈ ಒಂದು ಸಂಭಾಷಣೆ ಇವರಿಬ್ಬರ ಮಧ್ಯೆ ನಡೆದಿತ್ತು ಅಂತ ಹೇಳಲಾಗ್ತಿರುವಂತಹ ಆಡಿಯೋಗಳು ಆ ಟೈಮಲ್ಲಿ ವೈರಲ್ ಆಗಿತ್ತು. ಜೊತೆಗೆ ಇವರಿಬ್ಬರಿಗೂ ಕೂಡ ಆ ಟೈಮಲ್ಲಿ ಇವರು ಟ್ರಾನ್ಸ್ಫರ್ ಆಯಿತು, ಅವ್ರಿಗೆ ಮತ್ತೆ ಸರ್ಕಾರ ಇದಾದಾಗ ಸಚಿವ ಸ್ಥಾನ ಹೋಯಿತು. ಇದೆಲ್ಲ ಆದ್ಮೇಲೆ ಇದೀಗ ಅವರು ಹೇಳ್ತಾ ಇರೋದೇನಂದ್ರೆ, ದೊಡ್ಡ ದೊಡ್ಡ ನಾಯಕರು ಕುಮಾರಸ್ವಾಮಿ ಅವ್ರನ್ನು ಅವರ ಬಳಿ ಎಲ್ಲ ಬಂದು ನನ್ನ ಬಳಿ ಸಂಧಾನಕ್ಕೆ ಟ್ರೈ ಮಾಡ್ತಿದ್ರು, ಫೈನಲ್ ಆಗಿ ಐಎಎಸ್ ಅಧಿಕಾರಿ ಮಣಿವಣ್ಣನ್ ಬಂದಾಗ ಇದೀಗ ಸಂಧಾನ ಆಗ್ತಿರೋದು ಅಂತ ಹೇಳಿದ್ದಾರೆ. ಸಂಧಾನ ಆಗಿದೆ ಅಂತ ಹೇಳ್ತಿಲ್ಲ, ಹಂಗನ್ಬಿಟ್ಟು ನಾನು ಅವ್ರನ್ನ ಕ್ಷಮೆ ಕೇಳಿ ಅಂತಾನು ಹೇಳ್ತಿಲ್ಲ. ಸತ್ಯ ಗೆದ್ದಿದೆ, ಲೆವೆಲ್ ಕಾಂಪ್ರಮೈಸ್ ಆಗಿದೆ ಅಂತ, ಅದನ್ನೇ ದೊಡ್ಡದ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಕೂಡ ಸಾರಾ ಮಹೇಶ್ ಅವರು ಮಾತಾಡಿದ್ರು. ಯಾಕಂದ್ರೆ ಈಗ ದೊಡ್ಡದ ಮಾಡ್ಕೊಂಡು ಕೂರಕ್ಕಾಗಲ್ಲ, ಅವ್ರಿಗೆ ಎಲೆಕ್ಷನ್ ಕೆ ಆರ್ ನಗರದಲ್ಲಿ ಅವರು ಓಡಾಟ ಮಾಡಿದ್ದಾರೆ. ಹೌದು, ಹಂಗಾಗಿ ನೋಡ್ಬೇಕು ಇನ್ನು ಮುಂದೆ.